ಚಿಕ್ಕೋಡಿ ತಾಲೂಕಿನ ಡೋನಾಡ್ ಗ್ರಾಮದಲ್ಲಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ 12 ಲಕ್ಷ ರೂಪಾಯಿ ಅನುದಾನದಲ್ಲಿ ಕೈಗೆತ್ತಿಕೊಂಡ ರಸ್ತೆ ಕಾಮಗಾರಿಗೆ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯ ನಾಗೇಶ್ ಕಿವಾಡ್ ಚಾಲನೆ ನೀಡಿದರು. ಚಿಕ್ಕೋಡಿ ತಾಲೂಕಿನ ಡೋನ್ವಾಡ್ ಗ್ರಾಮದಲ್ಲಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ 12 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಕೈಗೆತ್ತಿಕೊಂಡ ರಸ್ತೆ ಕಾಮಗಾರಿಗೆ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯ ನಾಗೇಶ್ ಕಿವಾಡ್ ಚಾಲನೆ ನೀಡಿದರು. ಡೋನ್ವಾಡ್ ಗ್ರಾಮಸ್ಥರಿಗೆ ರಸ್ತೆ, ಚರಂಡಿ, ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸುವುದರ ಜೊತೆಗೆ ಗ್ರಾಮದ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರಮಿಸಬೇಕೆಂದು ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯ ನಾಗೇಶ್ ಕಿವಾಡ್ ಹೇಳಿದರು. ಅವರು ಗುರುವಾರ ತಾಲೂಕಿನ ಡೋನ್ವಾಡ್ ಗ್ರಾಮದಲ್ಲಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ 12 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಕೈಗೆತ್ತಿಕೊಂಡ ಕಾಂಕ್ರೀಟಿನ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿ, ಕಲ್ಮೇಶ್ವರ ದೇವಸ್ಥಾನದಿಂದ ಬಸ್ ನಿಲ್ದಾಣದವರೆಗೆ ಸುಮಾರು 12 ಲಕ್ಷ ರೂಪಾಯಿಗಳ ಅಂದಾಜಿನಲ್ಲಿ 4 ಹಂತದಲ್ಲಿ ಕಾಮಗಾರಿ ನಡೆಯಲಿದ್ದು, ಗುತ್ತಿಗೆದಾರರು ಉತ್ತಮ ಗುಣಮಟ್ಟದ ಕೆಲಸ ಮಾಡಬೇಕು, ಇದಕ್ಕೆ ಗ್ರಾಮಸ್ಥರ ಸಹಕಾರವೂ ಅಷ್ಟೇ ಮುಖ್ಯ ಎಂದರು. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದುನವಾಡ ಗ್ರಾಮದಲ್ಲಿ ಈಗಾಗಲೇ ಅಭಿವೃದ್ಧಿ ಕಾಮಗಾರಿಗಳನ್ನು ಗ್ರಾಮ ಪಂಚಾಯತಿ ಸದಸ್ಯರ ನೇತೃತ್ವದಲ್ಲಿ ಕಲ್ಲಪ್ಪ ಕಿವಡಿರ್ಬೋದು, ಮಾದೇವರು ಇರ್ಬೋದು, ತಳವಾರರು ಇರ್ಬೋದು, ಅರ್ಜುನವರು ಇರ್ಬೋದು, ಗುಡುಮೆಯವರು ಇರ್ಬೋದು, ಇವರ ನೇತೃತ್ವದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಈಗಾಗಲೇ ಶುರುವಚ್ಕೊಂಡಿದ್ದೀವಿ. ಅದೇ ಒಂದು ಹಂತದಲ್ಲಿ ಇವತ್ತು ಉದ್ಯೋಗ ಖಾತ್ರಿಯಡಿ ಶ್ರೀ ಕಲ್ಮೇಶ್ವರ ದೇವಸ್ಥಾನದಿಂದ ಬಸ್ ಸ್ಟ್ಯಾಂಡ್ವರೆಗೆ 4 ಹಂತದಲ್ಲಿ ತಲಾ 1 ಹಂತಿಗೆ 3 ಲಕ್ಷದಂತೆ 12 ಲಕ್ಷದ ಕಾಮಗಾರಿಗಳಿಗೆ ಈಗಾಗಲೇ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮದ ಹಿರಿಯರು ನಾವೆಲ್ಲ ಕೂಡಿ ಚಾಲನೆ ಕೊಟ್ಟಿದ್ದೀವಿ. ಅತಿ ಶೀಘ್ರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳನ್ನು ಈ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದುನವಾಡ ಇರ್ಬೋದು, ಹಂಚನಾಳ ಇರ್ಬೋದು, ಕರಗಾಂವ ಇರ್ಬೋದು, ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಪ್ರಾರಂಭವಾಗಿ ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಪಂಚಾಯತಿಯಿಂದ ಕೊಡಿಸಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಇಲ್ಲಿರ್ತಕ್ಕಂಥ ಸದಸ್ಯರು ಮಾಡ್ತಾರಂತ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಗ್ರಾಮ ಪಂಚಾಯತಿ ಸದಸ್ಯ ಮಹಾದೇವ್ ಕಿವಡ್, ಕಲ್ಲಪ್ಪ ಕಿವಡ್, ರಾಜು ತಳವಾರ್, ಮಚೇಂದ್ರ ಚೌಗ್ಲಾ, ಉದ್ದಪ್ಪ ಬಬಲೇಶ್ವರ್, ವಿಶ್ವನಾಥ್ ಗಾಡಿವಡ್ಡರ್, ಗುತ್ತಿಗೆದಾರ ಕಲ್ಲಪ್ಪ ಕಮತೆ, ಬಸಗೌಡ ಪಾಟೀಲ್, ಕಾಡಪ್ಪ ಸಂಕೇಶ್ವರಿ, ಶಿವನಿಂಗ್ ಯಾದಗುಡೆ, ವಿರೂಪಾಕ್ಷಿ ಸನದಿ, ಬಸವನ್ನಿ ದೊಡ್ಮನಿ, ಭಗವಂತ ದೊಡ್ಮನಿ, ಅಕ್ಷಯ್ ಬಾಗಿ, ಅಭಿಯಂತರ್ ವಿಶ್ವನಾಥ್ ಗಾಡಿವಡ್ಡರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು.